bye <laughs> ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್ ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಎಲ್ರಿಗೂ ದಸರಾ ಹಾಗೂ ವಿಜಯದಶಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ತುಂಬನೇ ವಿಶೇಷವಾದಂತಹ ದಿನ ಇವತ್ತು ಬನ್ನಿ ಹಬ್ಬ ಅಂತಲೂ ಕೂಡ ಇವತ್ತು ಕರೀತಾರೆ ಹಾಗಾಗಿ ವಿಜಯದಶಮಿ ಹಬ್ಬದ ಪೂಜೆಯನ್ನು ಮಾಡೋದಕ್ಕೆ ಮನೆಯೆಲ್ಲ ಸ್ವಚ್ಛಗೊಳಿಸಿ ಹೊರಗಡೆ ವಸ್ತಿಲ್ಗೆಲ್ಲ ಅರ್ಶನ ಕುಂಕುಮ ಇಟ್ಟು ರಂಗೋಲಿ ಹಾಕಿದ್ದೀನಿ ಮೇಲೆ ಟೆರೆಸ್ ಮೇಲೆ ಹೂ ಕಿತ್ಕೊಂಡು ಬರೋಣ ಅಂತ ಬಂದೆ ಇವತ್ತು ಒಂದು ಸಂಪಿಗೆ ಹೂ ಬಿಟ್ಟಿತ್ತು ಶರಣವರಾತ್ರಿಯ ಕೊನೆಯ ದಿವಸ ಅಮ್ಮನವ್ರಿಗೆ ಈ ಸಂಪಿಗೆ ಹೂವನ್ನ ಮುಡಿಸಿ ಪೂಜೆ ಮಾಡೋಣ ಇನ್ನು ಎರಡು ಮಗ್ಗುಗಳಿದೆ ನಾಳೆ ಅರಳುತ್ತೆ ಬಟ್ ನಾಳೆ ನಾವು ಊರಿಗೆ ಹೋಗ್ತಾ ಇದ್ದೀವಿ ಹಾಗೆ ಇವತ್ತು ಪನ್ನೀರ್ ರೋಸ್ ಕೂಡ ಅರಳಿದೆ ಪನ್ನೀರ್ ರೋಸ್ ಅಂದ್ರೂ ಕೂಡ ಅಮ್ಮನವ್ರಿಗೆ ತುಂಬಾ ಪ್ರಿಯವಾದಂಥ ಹೂವು ಸುಗಂಧ ಭರಿತವಾಗಿರುತ್ತೆ ಈ ಹೂಗಳನ್ನೂ ಕೂಡ ಬಿಡಿಸ್ಕೊಂಡು ದೇವ್ರಿಗೆ ಮುಡಿಸ್ತಾ ಇದ್ದೀನಿ ಇವತ್ತು ಶರನ್ನವರಾತ್ರಿಯ ಕೊನೆಯ ದಿವಸ ಇವತ್ತು ಅಮ್ಮನವ್ರಿಗೆ ಯಾವ್ಯಾವ ಇಷ್ಟನೋ ಅದೆಲ್ಲ ಹೂಗಳು ಇವತ್ತು ಟೆರೆಸ್ ಮೇಲೆ ಬಿಟ್ಟಿತ್ತು ಜಾಜಿ ಹೂಗಳು ಬಿಟ್ಟಿದ್ವು ಕೆಂಪು ದಾಸವಾಳ ಹೂಗಳು ಬಿಟ್ಟಿತ್ತು ನೋಡಿ ನಾವು ಕೊಂಡ್ಕೊಂಡು ಎಷ್ಟೇ ಹೂಗಳನ್ನ ತೊಗೊಂಡು ಬಂದು ಇಟ್ಟು ಪೂಜೆ ಮಾಡ್ಬೋದು ಆದರೆ ನಾವೇ ಕೈಯಾರ ನೀರು ಗೊಬ್ಬರ ಹಾಕಿ ಅದನ್ನು ಪೋಷಣೆ ಮಾಡಿ ಬೆಳೆಸಿರ್ತೀವಲ್ಲ ಗಿಡ ಆ ಗಿಡದಲ್ಲಿ ಹೂ ಬಿಟ್ಟಾಗ ಆ ಹೂವನ್ನು ತೊಗೊಂಡೋಗಿ ದೇವ್ರಿಗೆ ಇಟ್ಟಿದ್ರೆ ತುಂಬಾ ಶ್ರೇಷ್ಠವಾದಂಥದ್ದು ಅದು ಹಾಗೆ ಎರಡು ಪಾರಿಜಾತ ಹೂಗಳು ಕೂಡ ಸಿಕ್ಕಿದೆ ಇವತ್ತು ನಮ್ಮ ಗಿಡದಲ್ಲಿ ಹೂಗಳನ್ನೆಲ್ಲ ತೊಗೊಂಡು ಬಂದಿಟ್ಟು ಸ್ನಾನ ಮುಗಿಸ್ಕೊಂಡು ಬಂದೆ ಇವಾಗ ದೇವ್ರ ಮನೆಯಲ್ಲಿ ಹೂಗಳನ್ನೆಲ್ಲ ತೆಗಿತಾಯಿದ್ದೀನಿ ನೆನ್ನೆ ಇಟ್ಟಿದಂಥ ದಾಸವಾಳ ಹೂವು ಇನ್ನೂ ಬಾಡಿಕೊಂಡಿಲ್ಲ ಹಾಗೆ ಅರಳಿದೆ ಬಾಗಿಲ್ಗಿಡ್ತೀನಿ ಅದನ್ನು ಹಾಗೆ ಅಖಂಡ ಜ್ಯೋತಿ ಇನ್ನೂ ಬೆಳಗ್ತಾಯಿದೆ ಇವತ್ತಿನ್ನೂ ಅರ್ಧ ಪೂರ್ತಿಯಾಗಿ ದೀಪದಲ್ಲಿ ಎಣ್ಣೆ ಇತ್ತು ನಾನು ಮತ್ತೆ ಎಣ್ಣೆ ಏನೋ ಹಾಕೋದಕ್ಕೆ ಹೋಗಿಲ್ಲ ಯಾಕಂದರೆ ಇವತ್ತು ಅಖಂಡ ದೀಪ ಕಳಸ ಎಲ್ಲವನ್ನೂ ಕೂಡ ವಿಸರ್ಜನೆ ಮಾಡಬೇಕು ವಿಸರ್ಜನೆ ಮಾಡಿದೆ ಹಾಗೆ ನಾವು ಮನೆ ಬಾಗಿಲು ಹಾಕೊಂಡು ಬೇರೆ ಎಲ್ಲಿಗೂ ಹೋಗೋ ಆಗಿಲ್ಲ ಅದಕ್ಕೋಸ್ಕರ ಇವತ್ತು ಊರಿಗೆ ಹೋಗ್ಬೇಕಲ್ವಾ ವಿಸರ್ಜನೆ ಮಾಡಿ ಊರಿಗೆ ಹೋಗೋದು ಅದಕ್ಕೋಸ್ಕರ ಪೂರ್ತಿಯಾಗಿ ಎಣ್ಣೆ ಏನು ಹಾಕೋದಕ್ಕೋಗಿಲ್ಲ ಆ ಎಣ್ಣೆ ಇರೋವರೆಗು ಕೂಡ ಅದು ಬೆಳಗ್ತಾ ಇರಲಿ ಅಂತ ಹಾಗೆ ಬಿಟ್ಟಿದ್ದೀನಿ ಇನ್ನು ಕೃಷ್ಣನ ವಿಗ್ರಹಕ್ಕೆ ಹಾಗೆ ದೇವರ ಮನೆಯಲ್ಲಿರುವಂತಹ ಎಲ್ಲ ದೇವರ ಫೋಟೋಗಳಿಗೆ ಹೂಗಳನ್ನು ಹಾಕಿ ಅಲಂಕಾರ ಮಾಡ್ತಾ ಇದೀನಿ ನೋಡಿ ಇವತ್ತು ನಮ್ಮ ದೇವ್ರ ಮನೆಯಲ್ಲಿ ನಾವು ಕಾಸು ಕೊಟ್ಟು ತಗೊಂಡು ಬಂದು ಹಾಕಿರೋ ಅಂತ ಹೂವಿನ ಹೂಗಳಿಗಿಂತ ನಮ್ಮ ಗಿಡದಲ್ಲಿ ಬಿಟ್ಟಿರುವಂಥ ದಾಸವಾಳಗಳೇ ತುಂಬ ಆಕರ್ಷಕವಾಗಿ ಕಾಣಿಸ್ತಾ ಇದ್ದಾವೆ ದೇವ್ರ ಮನೆಯಲ್ಲಿ ಪೂಜೆ ಎಲ್ಲದೂ ಕೂಡ ರೆಡಿ ಮಾಡಿ ಇವಾಗ ಹೊಸ್ತಿಲು ಹಾಗೆ ತುಳಸಿ ಪೂಜೆನ ಮುಗಿಸ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಹೊರಗಡೆ ಬಂದಿದ್ದೀನಿ ಬೆಳಗ್ಗೆನೆ ಅರ್ಶನ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಹಾಕಿದ್ದೆ ಇವಾಗ ದೀಪ ಹಚ್ಚಿ ಧೂಪವನ್ನು ಮಾಡ್ತಾ ಇದ್ದೀನಿ ದುಡಿ ಸಿಂಪಲ್ ಏಳರಿಂದ ಒಂದು ರಂಗೋಲಿ ಹಾಕಿ ಕಮಲದಿಂದ ಅಲಂಕಾರ ಮಾಡಿದ್ದೀನಿ ತುಂಬ ಸರಳವಾಗಿರುವಂತಹ ರಂಗೋಲಿನ ಇಂಪ್ರೂವೈಸ್ ಮಾಡಿದಾಗ ಈ ರೀತಿ ಒಂದು ಔಟ್ಕಮ್ ಬರುತ್ತೆ ಎಷ್ಟು ಮುದ್ದ ಕಾಣಿಸ್ತಾ ಇದೆ ರಂಗೋಲಿ ಅಲ್ವಾ ಇನ್ನು ಇವತ್ತು ಸಂಜೆ ದಯ ವಿಜಯದಶಮಿ ಆಗಿರೋದ್ರಿಂದ ಹೊಸ್ತಿಲ್ ಪೂಜೆ ಮಾಡುವಾಗ ತೆಂಗಿನಕಾಯನ್ನು ಒಡೆದು ಆರತಿ ಮಾಡಿ ಹೊಸ್ತಿಲ್ ಪೂಜೆಯನ್ನು ಅಂತ್ಯಗೊಳಿಸ್ಬೇಕು ಹಾಗೆ ಬನ್ನಿ ಮರದ ಪೂಜೆಯನ್ನು ಮಾಡಿ ಬನ್ನಿ ಮರಕ್ಕೆ ಬಾಗಿನವನ್ನು ಕೊಟ್ಟು ಅಂದರೆ ಮಡ್ಲಕ್ಕಿ ಮಡಿಲು ತುಂಬಬೇಕು ಆನಂತರ ಬನ್ನಿ ಪತ್ರೆಯನ್ನು ಮನೆಗೆ ತೊಗೊಂಡು ಬಂದು ದೇವ್ರ ಹತ್ರ ಇಟ್ಟು ಹಾಗೆ ನಿಮ್ಮ ಹಿರಿಯರಿಗೆ ಅದನ್ನು ಕೊಟ್ಟು ಆಶೀರ್ವಾದವನ್ನು ಪಡ್ಕೊಳ್ಬೇಕು ನೋಡಿ ಇವತ್ತು ನಮ್ಮ ಬಾಗಿಲು ಹೊಸ್ತಿಲು ತುಳಸಿ ರಂಗೋಲಿ ಎಲ್ಲವೂ ಕೂಡ ಎಷ್ಟು ಕಳೆಕಳೆಯಾಗಿ ಕಾಣಿಸ್ತಾ ಇದೆ ಅಂತ ಹೊಸ್ತಿಲಿನ ಮೇಲೆ ಅಮ್ಮನವರ ಪಾದಗಳನ್ನು ಬರೆದಿದ್ದೀನಿ ಮುಂದೆ ನಾಲ್ಕು ದಿಕ್ಕುಗಳಲ್ಲಿ ಕಮಲದ ಒಂದು ಹೂವಿನ ಚಿತ್ರವನ್ನು ಬರೆದಿದ್ದೀನಿ ನೋಡೋದಕ್ಕೆ ಖುಷಿ ಆಗ್ತಾ ಇತ್ತು ಒಂದು ಪಾಸಿಟಿವ್ ವೈಬ್ಸ್ ಎಂಥವ್ರಿಗೂ ಕೂಡ ನೋಡಿದ ತಕ್ಷಣ ಅನಿಸೆ ಅನಿಸುತ್ತೆ ಇನ್ನು ನೈವೇದ್ಯಕ್ಕೆ ಇವತ್ತು ಕೊನೆಯ ದಿವಸ ಆಗಿರೋದ್ರಿಂದ ಒಂದು ಸಿಹಿ ನೈವೇದ್ಯ ಒಂದು ಖಾರದ ನೈವೇದ್ಯ ಮಾಡ್ತಾ ಇದ್ದೀನಿ ಸಿಹಿ ಪೊಂಗಲು ಹಾಗೆ ಖಾರ ಪೊಂಗಲು ಎರಡೂ ಕೂಡ ತುಂಬ ಸುಲಭವಾಗಿ ಮಾಡ್ಕೊಬೋದು ಬೇಳೆ ಹಾಗೆ ಅಕ್ಕಿಯನ್ನು ಒಟ್ಟಿಗೆ ಉರಿದ್ಬಿಟ್ಟು ತೊಳ್ದು ಒಂದೇ ಸಲ ಬೇಯಿಸ್ಕೊಂಡಿಟ್ಕೊಂಡ್ರೆ ಸ್ವಲ್ಪ ತೆಗೆದು ಸಿಹಿ ಪೊಂಗಲ್ನ ಮಾಡ್ಕೊಬೋದು ಇನ್ನು ಮಿಕ್ಕಿರೋದಕ್ಕೆ ಖಾರ ಪೊಂಗಲ್ನ ಮಾಡ್ಕೊಬೋದು ತಿಂಡಿಗೂ ಕೂಡ ನಾನಿವತ್ತು ಖಾರ ಪೊಂಗಲ್ನೇ ಮಾಡಿದ್ದೀನಿ ಇನ್ನು ದೇವಿ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಬಾಳೆ ಎಲೆ ಮೇಲೆ ಸಿಹಿ ಪೊಂಗಲು ಹಾಗೆ ಖಾರ ಪೊಂಗಲ್ ಎರಡನ್ನೂ ಕೂಡ ತೆಗೀತಾ ಇದೀನಿ ಎಂಜಿಲು ಮಾಡೋದಕ್ಕಿಂತ ಮುಂಚೆ ದೇವರಿಗೆ ತೆಗೆದಿಟ್ಬಿಡ್ಬೇಕು ಬಿಸಿ ಬಿಸಿ ಖಾರ ಪೊಂಗಲು ಸಿಹಿ ಪೊಂಗಲು ತುಪ್ಪ ಹಾಕಿ ಮಾಡಿರೋದು ಅಮ್ಮನವ್ರಿಗೆ ಅತ್ಯಂತ ಪ್ರಿಯವಾಗಿರುವಂಥದ್ದು ಇದನ್ನ ಇಟ್ಟು ಇವತ್ತು ವಿಜಯದಶಮಿ ಪೂಜೆಯನ್ನು ಮಾಡೋಣ ಇನ್ನು ಇವತ್ತು ಶರನ್ನವರಾತ್ರಿಯ ಕೊನೆಯ ದಿವಸ ವಿಜಯದಶಮಿ ದಿವಸ ಸಿ ಗ್ರೀನ್ ಕಲರ್ ಸ್ಯಾರಿಯನ್ನು ಹಾಕೋಬೇಕು ಅಥವಾ ಬಟ್ಟೆಯನ್ನು ಹಾಕ್ಕೊಬೇಕಾಗತ್ತೆ ಹಾಗಾಗಿ ನನ್ನ ಹತ್ರ ಇರುವಂಥ ಗ್ರೀನ್ ಅಥವಾ ಸಿ ಗ್ರೀನ್ ಕಲರ್ ಸೆಮಿ ಸಿಲ್ಕ್ ಸ್ಯಾರಿಯನ್ನು ಹಾಕೊಂಡಿದ್ದೀನಿ ಪ್ಯೂರ್ ಅಲ್ಲ ಇದು ಸೆಮಿ ಸಿಲ್ಕು ಹಾಗೆ ಈ ಸ್ಯಾರಿಗೆ ಮ್ಯಾಚ್ ಆಗೋ ಹಾಗೆ ಒಂದು ಸರನು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆಯನ್ನು ಶುರು ಮಾಡೋಣ ಇನ್ನು ಸಂಪಿಗೆ ಹೂ ಬಿಟ್ಟಿತ್ತಲ್ಲ ಆ ಹೂವನ್ನು ಕಳ್ಸೋಕ್ಕೆ ಇಡ್ತಾ ಇದ್ದೀನಿ ಪನ್ನೀರ್ ರೋಸ್ಗಳು ಬಿಟ್ಟಿತ್ತಲ್ಲ ಆ ರೋಸ್ಗಳನ್ನ ಲಕ್ಷ್ಮೀ ದೇವಿ ವಿಗ್ರಹಕ್ಕೆ ಇಡ್ತಾ ಇದ್ದೀನಿ ನೋಡಿ ಆ ವಿಗ್ರಹಕ್ಕೆ ಆ ಪನ್ನೀರ್ ರೋಸ್ ಇಡ್ತಾನೆ ಯಾವ ರೀತಿ ಕಳೆ ಬಂತು ಅಂತ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಕಲ್ಲರು ಅಷ್ಟೇ ಹಾಗೆ ಲಕ್ಷ್ಮೀ ದೇವಿನೂ ಅಷ್ಟೇ ನೋಡಿ ಅಖಂಡ ದೀಪದಲ್ಲಿ ಇನ್ನೂ ಇಷ್ಟು ಎಣ್ಣೆ ಇದೆ ನಾನು ಮತ್ತೆ ಏನು ಎಣ್ಣೆ ಹಾಕೋದಕ್ಕೆ ಹೋಗಲ್ಲ ಇವಾಗ ಪೂರ್ತಿ ದೇವ್ರ ಮನೆ ಹಬ್ಬದ ಕಳೆಯಿಂದ ತುಂಬಿದೆ ದೀಪಗಳನ್ನು ಹಚ್ಕೊಂಡು ಪೂಜೆಯನ್ನು ಶುರು ಮಾಡೋಣ ಪ್ರತಿದಿನ ಸಾಯಂಕಾಲ ಅಷ್ಟೋತ್ರಗಳನ್ನು ಹೇಳಿ ಪೂಜೆಯನ್ನು ಮಾಡ್ತಾ ಇದ್ದೆ ಆದರೆ ಇವತ್ತು ಬೆಳಗ್ಗೆನೇ ಅಷ್ಟೋತ್ರವನ್ನು ಹೇಳಿ ಕೆಂಪಾರ್ತಿ ಎಲ್ಲವನ್ನೂ ಕೂಡ ಇವಾಗೇ ಮಾಡ್ತೀನಿ ವಿಸರ್ಜನೆಯನ್ನು ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ತೀನಿ ವಿಸರ್ಜನೆಯನ್ನು ದೇವ್ರ ಪೂಜೆ ಮಾಡಿದ ತಕ್ಷಣವೇ ಮಾಡಬಾರ್ದು ಒಂದೆರಡು ವಾರದ್ದು ಬಿಟ್ಟು ರಾಹುಕಾಲ ಇಲ್ಲದೆ ಇರೋ ಹಾಗೆ ನೋಡಿಕೊಂಡು ಒಳ್ಳೆ ಸಮಯದಲ್ಲಿ ಮಾಡಬೇಕು ಧೂಪ ಮಾಡಿದಾದಮೇಲೆ ನೈವೇದ್ಯಕ್ಕೆ ಅಂಥದ್ದನ್ನು ನೈವೇದ್ಯ ಮಾಡಿ ಹಾಗೆ ಇವತ್ತು ವಿಜಯದಶಮಿ ಆಗಿರೋದ್ರಿಂದ ಕಾಯನ್ನು ಕೂಡ ನಾನು ನೀವಾಳಿಸ್ಬಿಟ್ಟು ಅದನ್ನು ಕಾಯಿ ಹೊಡೆದು ನೈವೇದ್ಯ ಮಾಡಿದ್ದೀನಿ ಇನ್ನು ಈ ಹೂಗಳು ದಳಗಳೇನಿದೆ ಆ ಹೂಗಳನ್ನೆಲ್ಲ ನಾನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ ಆ ಹೂಗಳಿಂದ ಇವತ್ತು ಅರ್ಚನೆಯನ್ನು ಮಾಡ್ತಾಯಿದ್ದೀನಿ ಅಮ್ಮನವ್ರಿಗೆ ಪುಷ್ಪಾರ್ಚನೆಯನ್ನು ಲಕ್ಷ್ಮಿ ಅಷ್ಟೋತ್ತರ ದುರ್ಗಾ ಅಷ್ಟೋತ್ತರ ಹಾಗೆ ಸರಸ್ವತಿ ಅಷ್ಟೋತ್ತರ

ओम श्री दुर्गा श्री नम खी दुर्गाअोतरशतनामावरी सपूर्ण ಕರ್ಪೂರ ಹಚ್ಕೊಂಡು ದೇವರಿಗೆ ಮಹಾಮಂಗ್ಲಾರತಿ ಮಾಡಿ ಹೊಸ್ತಿಲಿಗೆ ತುಳಸಿಗೆ ಎಲ್ಲದಕ್ಕೂ ಕೂಡ ಆರತಿ ಮಾಡಿದ್ದಾಯಿತು ಪೂಜೆ ತುಂಬ ಚೆನ್ನಾಗಾಯಿತು ಮಹಾಮಂಗ್ಲಾರತಿ ಆದಮೇಲೆ ಎಲ್ರಿಗೂ ಕೂಡ ಆರತಿಯನ್ನು ಕೊಟ್ಟು ಕೊನೆಯಲ್ಲಿ ದೇವರಿಗೆ ಕೆಂಪಾರತಿಯನ್ನು ಮಾಡ್ತಾಯಿದ್ದೀನಿ ಕಳೆದ ಹತ್ತು ದಿನಗಳಿಂದ ದುರ್ಗಾ ಮಾತೆಯನ್ನು ಭಕ್ತಿಯಿಂದ ಪ್ರೀತಿಯಿಂದ ಪೂಜಿಸಿದ್ದೀವಿ ದುರ್ಗಾ ಮಾತೆಗೆ ವಿವಿಧ ಹೂಗಳಿಂದ ವಿವಿಧ ಭಕ್ಷ್ಯಗಳಿಂದ ಬೇರೆ ಬೇರೆ ನೈವೇದ್ಯಗಳನ್ನು ಇಟ್ಟು ಬೇರೆ ಬೇರೆ ಬಣ್ಣದ ಸೀರೆಗಳನ್ನು ಉಟ್ಟು ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚೆನ್ನಾಗಿ ಆಕೆಯನ್ನು ಅಲಂಕಾರ ಮಾಡಿ ಮಂತ್ರಗಳಿಂದ ಆಕೆಯನ್ನು ವರ್ಣಿಸಿ ನಮ್ಮ ಕೈಯಲ್ಲಾದ ಮಟ್ಟಿಗೆ ನಾವು ಆಕೆಯನ್ನು ಆರಾಧನೆ ಮಾಡಿದ್ದೀವಿ ಇನ್ನು ನಮ್ಮ ಪೂಜೆಗೆ ತಕ್ಕ ಫಲವನ್ನು ಕೊಡುವಂಥದ್ದು ಆಕೆಗೆ ಬಿಟ್ಟಿರೋ ಅಂಥದ್ದು ನಾವೇನಿದ್ರು ಈ ಹತ್ತು ದಿನಗಳ ಪೂಜೆಯಲ್ಲಿ ಏನಾದರೂ ವ್ಯತ್ಯಾಸ ಆಗಿದ್ರೆ ಅಥವಾ ತಪ್ಪಾಗಿದರೆ ದಯವಿಟ್ಟು ಅದನ್ನು ಮನಸ್ಸು ಕಚ್ಕೊಳ್ದೆ ಕ್ಷಮಿಸು ಅಂತ ಕೇಳ್ಕೋಬೇಕು ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ನವರಾತ್ರಿ ಹಬ್ಬವನ್ನು ಆಚರಿಸುವಂತಹ ಶಕ್ತಿಯನ್ನು ನನಗೆ ದಯಪಾಲಿಸುವಂಥ ಆ ದೇವಿಯನ್ನ ಬೇಡಿಕೊಂಡು ಆಕೆಗೆ ಮಡಿಲನ್ನು ತುಂಬಿ ಸಂತೋಷದಿಂದ ಬೀಳ್ಕೊಡೋ ಕರ್ತವ್ಯ ನಮ್ಮದು ನೋಡಿ ದೃಷ್ಟಿ ಆರ್ತಿಯನ್ನು ದೇವ್ರಿಗೆ ಹೊಸ್ತಿಲಿಗೆ ತುಳಸಿಗೆ ಬನ್ನಿ ಗಿಡಕ್ಕೆ ಎಲ್ಲದಕ್ಕೂ ಕೂಡ ಮಾಡ್ತಾ ಇದ್ದೀನಿ ನೀವು ಬೇಕಿದ್ರೆ ಸಂಜೆ ಕೂಡ ಆರತಿಯನ್ನ ಮಾಡ್ಬೋದು ಆದರೆ ಸಂಜೆ ನಾವು ಇರೋದಿಲ್ಲ ಊರಿಗೆ ಹೋಗ್ತಾ ಇದ್ದೀವಿ ಅಂತ ಮುಂಚೆನೇ ಹೇಳಿದ್ನಲ್ವ ಹಾಗಾಗಿ ಇವಾಗಲೇ ನಾನು ಕೆಂಪಾರ್ತಿಯನ್ನು ಮಾಡಿಬಿಟ್ಟಿದ್ದೀನಿ ಇನ್ನು ಸ್ವಲ್ಪ ಹೊತ್ತು ಬಿಟ್ಕೊಂಡು ವಿಸರ್ಜನೆಯನ್ನು ಮಾಡ್ತೀನಿ ಆದರೆ ವಿಸರ್ಜನೆ ಮಾಡೋ ಅಂಥದ್ದನ್ನು ಈ ವಿಡಿಯೋದಲ್ಲಿ ಹಾಕೋದಿಲ್ಲ ಯಾಕಂದರೆ ವಿಜಯದಶಮಿ ಹಬ್ಬದ ವಿಡಿಯೋನ ಎಡಿಟ್ ಮಾಡಿ ಇವಾಗಲೇ ಅಪ್ಲೋಡ್ ಮಾಡಬೇಕು ತಡ ಆಗುತ್ತೆ ವಿಸರ್ಜನೆ ವಿಡಿಯೋ ಎಲ್ಲ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಹಾಗಾಗಿ ವಿಸರ್ಜನೆ ಮಾಡಿದ್ದು ಹಾಗೆ ಊರಲ್ಲಿ ಹೋಗಿ ವಿಜಯದಶಮಿ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಿದ್ವಿ ಅನ್ನೋದೆಲ್ಲದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಆದರೆ ಆ ವಿಡಿಯೋ ಬರೋದಕ್ಕೆ ಒಂದೆರಡು ದಿನ ತಡ ಆಗ್ಬೋದು ಯಾಕಂದರೆ ಹೋಗಿರ್ತೀವಿ ಅಲ್ಲಿ ಎಡಿಟ್ ಮಾಡೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಒಂದೆರಡು ದಿನ ತಡವಾಗಿ ಬರುತ್ತೆ ನೀವೆಲ್ಲರೂ ಅರ್ಥ ಮಾಡ್ಕೊತೀರಾ ಅಂತ ಭಾವಿಸಿದ್ದೀನಿ ಆರತಿ ಆದಮೇಲೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿಕೊಂಡೆ ಅಲ್ಲಿಗೆ ಪೂಜೆ ಮುಗೀತು ಅದಾದ ಮೇಲೆ ಪ್ರಸಾದ ತಿಂತಾ ಇವತ್ತು ಬಾಳೆ ಎಲೆ ಎಲೆ ಊಟ ಇಷ್ಟು ದಿನ ಹತ್ತು ದಿನಗಳ ಕಾಲ ವ್ರತದ ರೀತಿಯಲ್ಲಿ ಒಂದು ಪೂಜೆಯನ್ನು ಆಚರಣೆ ಮಾಡಿದ್ದೀವಲ್ವಾ ಕೊನೆಯ ದಿವಸ ಬಾಳೆ ಎಲೆ ಮೇಲೆ ಊಟ ಮಾಡ್ತಾ ಇದೀನಿ ಏನೋ ಒಂದು ಸಾಧಿಸಿದಂತಹ ಅನುಭವ ಆಗ್ತಾ ಇದೆ ಮನೆಯಲ್ಲಿ ಹಾಗೆ ಮನಸ್ಸಿನಲ್ಲಿ ಹೇಳ್ಕೊಳಕಾಗದೇ ಇರೋವಂಥ ಒಂದು ಪಾಸಿಟಿವ್ ವೈಬ್ಸ್ ಇದೆ ಈ ಪೂಜೆಯಿಂದ ಸಾಕಷ್ಟು ಕಲ್ತಿದ್ದೀನಿ ಅದರಲ್ಲಿ ಮುಖ್ಯವಾಗಿ ಶಿಸ್ತು ಸಂಯಮ ಸಮಯ ಪ್ರಜ್ಞೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಆಧ್ಯಾತ್ಮಿಕ ಜ್ಞಾನವನ್ನು ಈ ಪೂಜೆ ಕೊಟ್ಟಿದೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ದಸರಾ ಹಾಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ ತಾಯಿ ಜಗನ್ಮಾತೆ ನಿಮ್ಮೆಲ್ರಿಗೂ ಕೂಡ ಆಯಸ್ಸು ಆರೋಗ್ಯ ಅಭಿವೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ವ್ಲಾಗನ್ನು ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೀ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಿಮ್ಮ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕಾ ಸಮಸ್ತ ಸುಖಿನೋ ಭವಂತು